ನಮಸ್ಕಾರ ಎಲ್ಲರಿಗೂ. ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಬನ್ನಿ, ಒಂದಷ್ಟು ನಮ್ಮ ಜೀವನಕ್ಕೆ ಮೋಟಿವೇಶನ್ ಬೇಕು, ಇನ್ಸ್ಪಿರೇಷನ್ ಬೇಕು. ಅದು ಅವಾಗವಾಗ ನಮಗೊಂಥರ ಎನರ್ಜಿ ಟಾನಿಕ್ ಇದ್ದಂಗೆ. ಆ ಥರದ್ದು ನಮ್ಮ ಜೀವನದಲ್ಲಿ ಒಂದಷ್ಟು ಸತ್ಯ ನಿತ್ಯ ಘಟನೆಗಳನ್ನ ನೋಡ್ತಾ ಕಲಿತಾ ಹೋದರೆ ನಮ್ಮ ಜೀವನಕ್ಕೆ ಒಂದೊಳ್ಳೆ ಪಾಠನೂ ಆಗುತ್ತೆ. ನಮ್ಮ ಜೀವನನ ಸರಿಯಾದ ರೀತಿಯಲ್ಲಿ ನಾವು ನೆಮ್ಮದಿಯಾಗಿ ಕಳಿಯೋಕ್ಕೂ ಅವಕಾಶ ಆಗುತ್ತೆ ಈ ಥರದ್ದು ಒಂದಷ್ಟು ಮೋಟಿವೇಶನ್ ಮಾತುಗಳನ್ನ ಕೇಳಿದ್ರೆ ಅಂತ ನನ್ನ ಅಭಿಪ್ರಾಯ. ನಿಮಗೇನನ್ಸುತ್ತೆ ಕಮೆಂಟ್ ಮುಖಾಂತರ ತಿಳಿಸಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ. ಯಾವತ್ತೂ ಕಾಯುತ್ತಾ ಯೋಚಿಸುತ್ತಾ ಕಾಲ ಕಳೆಯಬಾರದು, ಏಕೆಂದರೆ ಬದುಕು ಯೋಚನೆಗಿಂತ ವೇಗವಾಗಿ ಸಾಗುತ್ತಿರುತ್ತದೆ. ನಿಜ ಅಲ್ವಾ? ಯೋಚನೆ ಮಾಡ್ತಾ ಕಾಯ್ತಾ ಕೂತಿದ್ರೆ ಬದುಕು ತನ್ನ ಪಾಡಕ್ಕೆ ತಾನು ಮುಂದೆ ಹೋಗುತ್ತೆ, ನಾವು ಹಿಂದೆನೇ ಇರ್ತೀವಿ. ಹೆಚ್ಚು ನಗಿಸುವ ಜನರು ಒಳಗೆ ತುಂಬ ಕಷ್ಟ ಅನುಭವಿಸ್ತಾ ಇರ್ತಾರಂತೆ. ಅದು ನಿಜ ಅಲ್ವಾ? ಹೊರಗಡೆ ಪ್ರಪಂಚಕ್ಕೆ ನಗು ಕೊಡುವಂಥ ಜನಗಳು ಒಳಗಡೆ ತುಂಬ ನೋವು ಅನುಭವಿಸ್ತಿರ್ತಾರೆ. 80% ಇದು ಸತ್ಯವಾದ ಮಾತು. ಕಷ್ಟಗಳು ನಮ್ಮನ್ನೇ ಹುಡುಕಿ ಬರುತ್ತವೆ ಅಂದರೆ ಗೊತ್ತು, ಎದುರಿಸುವ ತಾಕತ್ತು ನಮ್ಮಲ್ಲಿದೆ ಅಂತ. ಕಷ್ಟ ಯಾರಿಗೆ ಬರುತ್ತೆ? ಮನುಷ್ಯಂಗಲ್ದೆ ಮರಕ್ಕೆ ಬರುತ್ತಾ? ಹಂಗೇನೆ, ಕಷ್ಟ ಬಂದಾಗ ನಾವು ಅದನ್ನು ಎದುರಿಸಿ ನಿಂತರೆ ನಮಗದು ಒಂಥರ ಧೈರ್ಯ ಬರುತ್ತೆ ಇನ್ನೊಂದ್ಸರಿ ಕಷ್ಟ ಬಂದಾಗ ಎದುರಿಸೋಕ್ಕೆ. ಯಾವಾಗ ನಿನ್ನ ನಿರೀಕ್ಷೆಗಳು ಕಡಿಮೆ ಆಗುತ್ತವೆಯೋ ಅಲ್ಲಿಂದ ನೆಮ್ಮದಿಯ ಜೀವನ ನಿನ್ನದು. ನಿರೀಕ್ಷೆ ಇಟ್ಕೊಂಡಾಗ ಅದು ಫಲಿಸ್ತೇ ಇದ್ದಾಗ ನಿರಾಸೆ ಆಗುತ್ತೆ. ಅದ್ರ ಬದಲು ನಿರೀಕ್ಷೆನೇ ಇಲ್ಲದೆ ಇದ್ದರೆ ನೆಮ್ಮದಿಯಾಗಿ ಜೀವನ ಮಾಡ್ಬೋದು. ಜೀವನ ಅಂದುಕೊಂಡಂತೆ ಇರುವುದಿಲ್ಲ, ಹೊಂದಿಕೊಂಡಂತೆ. ಹೌದು, ನಾವು ಹಿಂಗೆ ಜೀವನ ಮಾಡಬೇಕು ಅಂದರೆ ಅದಾಗಲ್ಲ. ಜೀವನ ಹೆಂಗೆ ಬರುತ್ತೋ ಹಂಗೆ ಹೊಂದ್ಕೊಂಡು ಹೋದರೆ ಜೀವನ ಸುಲಭ ಆಗುತ್ತೆ ಅಂತ. ಸೋಲನ್ನು ನೆನಪಿನಲ್ಲಿ ಇಟ್ಟುಕೊಂಡು ಯಶಸ್ಸಿಗಾಗಿ ಹೋರಾಡಬೇಕು. ಹೌದು, ಸೋತೆ ಅಂತ ಯೋಚನೆ ಮಾಡ್ತಾ ಕೂತ್ಕೊಳ್ಳೋ ಬಂದು ಆ ಸೋಲ್ನ ಜ್ಞಾಪಕದಲ್ಲಿಟ್ಕೊಂಡು ನೆಕ್ಸ್ಟ್ ಟೈಮ್ ನಾನು ಗೆಲ್ಲಬೇಕು ಅಂತ ಹೆಜ್ಜೆ ಇಡಬೇಕು. ಕೆಲವು ಜನ ಕಲ್ಲುಗಳ ಹುಡುಕಾಟದಲ್ಲಿ ವಜ್ರವನ್ನು ಕಡೆಗಣಿಸುತ್ತಾರೆ. ಇರುವುದೆಲ್ಲ ಬಿಟ್ಟು ಇರೋದಾಗ ಕಡೆಗೆ ತುಡಿಯುವುದೇ ಜೀವನ ಅಂತಾರಲ್ಲ, ಅವ್ರ ಹತ್ರ ಇರೋದನ್ನ ಅವರು ಕಲ್ಲು ಅಂತ ಡಿಸೈಡ್ ಮಾಡಿಕೊಂಡು ಎದುರುಗಡೆದನ್ನ ವಜ್ರ ಅಂತ ಅದ್ರ ಕಡೆ ಜಾಸ್ತಿ ಅವ್ರದ್ದು ನಿರೀಕ್ಷೆ ಇರುತ್ತೆ. ಅದನ್ನು ಬಿಟ್ಬಿಡ್ಬೇಕು, ತಮ್ಮ ಹತ್ರ ಇರೋದನ್ನೇ ಕಾಪಾಡ್ಕೋಬೇಕು ಅಂತ. ನಾವು ಸತ್ತಾಗ ಬಿಕ್ಕಿ ಬಿಕ್ಕಿ ಹೇಳುವ ಜನ ಬದುಕಿದ್ದಾಗ ಚುಚ್ಚಿ ಚುಚ್ಚಿ ನೋಯಿಸುತ್ತಿರ್ತಾರೆ. ಇದೆಲ್ಲರ ಅನುಭವಕ್ಕೂ ಆಗಿರುತ್ತೆ, ಆದರೆ ಸತ್ತೋದ್ಮೇಲೆ ನಮಗೆ ಗೊತ್ತಾಗಲ್ಲ ಅಷ್ಟೇ. ನಾವು ಬೇರೆಯವ್ರನ್ನ ನೋಡಿರ್ತೀವಿ, ಅವ್ರನ್ನ ಬೈದಿರ್ತಾರೆ, ನಮ್ಮೆದುರಿಗೇನೆ ಅವಮಾನ ಮಾಡಿರ್ತಾರೆ. ಆದರೆ ಅವು ಅದೇ ವ್ಯಕ್ತಿ ಸತ್ ಮಲಗಿದ್ದಾಗ ಹೋಗಿ ಅಯ್ಯೋ ಅಂತ ಗೋಳಾಡ್ತಿರ್ತಾರೆ, ನಾಟಕ ಆಡ್ತಿರ್ತಾರೆ. ಕೆಲವು ಸಂಬಂಧಿಕರು ಅಯ್ಯೋ ಅಮ್ಮಮ್ಮ ಅನ್ನಿಸೋಷ್ಟು ಕಷ್ಟ ಅವಮಾನ ಮಾಡಿ ನಂತರ ಅಯ್ಯೋ ಪಾಪ ಅಂತಾರೆ. ನಿಜ ಅಲ್ವಾ? ಅಯ್ಯೋ ಅಯ್ಯೋ ಅನ್ನೋಷ್ಟು ನಮ್ಮನ್ನು ಕಾಡಿಸಿ ಪೀಡಿಸಿ ಅವಮಾನ ಮಾಡಿ ಆಮೇಲೆ ನಾವು ತೀರಾ ತೊಂದರೆಗೆ ಸಿಲುಕೊಂಡಾಗ ಬಂದ್ಬಿಟ್ಟು ಸುಮ್ಮನೆ ಮರ್ಕದ ಮಾತಾಡ್ತಾರೆ ನೋಡಿ, ಅಯ್ಯೋ ಪಾಪ ಹಿಂಗೆ ಆಗಬಾರ್ದಾಗಿತ್ತು ಅಂತ. ಇದೆಲ್ಲ ಸರ್ವೇ ಸಾಮಾನ್ಯ, ಅದಕ್ಕೆ ನಾವು ಜಾಸ್ತಿ ಅಂಥವರಿಂದ ದೂರ ಇರಬೇಕು. ಜಾಗ್ರತೆ, ಮಾತೇ ಮುತ್ತು ಮಾತೇ ಮೃತ್ಯು. ಹೌದು, ಒಂದು ಮಾತಿಂದ ನಾವು ಒಳ್ಳೆಯದನ್ನು ಮಾಡ್ಬೋದು, ಒಂದು ಮಾತಿಂದ ಒಬ್ಬರನ್ನ ಹಾಳು ಮಾಡ್ಬೋದು. ಅದಕ್ಕೆ ಯೋಚನೆ ಮಾಡಿ ನಾಲ್ಗೆನ ಹಿಡಿತದಲ್ಲಿ ಇಟ್ಕೊಂಡು ಮಾತಾಡಬೇಕು. ದುಃಖ ಯಾರಿಗಿಲ್ಲ, ಎಲ್ಲರಿಗೂ ಉಂಟು. ಕೆಲವರು ಅತ್ತು ಮರೆಯುತ್ತಾರೆ, ಕೆಲವರು ನಕ್ಕು ಮರೆಯುತ್ತಾರೆ ಅಂತ. ಎಲ್ಲರಿಗೂ ದುಃಖ ಇರುತ್ತೆ, ಕೆಲವರು ಅದನ್ನೇ ದೊಡ್ಡದು ಮಾಡ್ಕೊಂಡು ಯೋಚನೆ ಮಾಡ್ತಾ ಇರ್ತಾರೆ, ಕೆಲವರು ನಕ್ಬಿಟ್ಟು ಸುಮ್ಮನಾಗ್ಬಿಡ್ತಾರೆ. ನಡೆಯುವಾಗ ಎಡುವುದು ಸಹಜ, ಆದರೆ ಪದೇ ಪದೇ ಎಡವಬಾರ್ದು, ಅದು ಮೂರ್ಖತನ ಅಲ್ವಾ? ಒಂದ್ಸರಿ ತಪ್ಪು ಮಾಡೋದು ಸಹಜ, ಒಂದೆರಡು ಸರಿ ತಪ್ಪು ಮಾಡೋದು ಸಹಜ, ಆದರೆ ಅದನ್ನೇ ತಪ್ಪನ್ನ ಪದೇ ಪದೇ ಮಾಡಬಾರ್ದು ಅಂತ. ನಿನಗೆ ಕಷ್ಟ ಅವಮಾನ ಮಾಡಿದವರನ್ನು ಕ್ಷಮಿಸುವಷ್ಟು ಒಳ್ಳೆಯವರಾಗಿ, ಆದರೆ ನಂಬುವರಷ್ಟು ಅಲ್ಲ ಅಲ್ವಾ? ಒಂದೆರಡು ಸರಿ ನಮ್ಮಿಂದ ಅವರಿಂದ ನಮ್ಗೆ ಅವಮಾನ ಆಗಿದೆ, ಕಷ್ಟ ಆಗಿದೆ ಅಂತಂದಾಗ ಅವ್ರು ಸಾರಿ ಕೇಳಿದಾಗ ಕ್ಷಮಿಸ್ಬಿಡ್ಬೇಕಂತೆ. ಆದರೆ ಪುನಃ ಆ ವ್ಯಕ್ತಿ ಹತ್ರಕ್ಕೆ ಹೋಗೋದು, ಅವ್ರನ್ನ ನಂಬೋದು ಮಾಡಬಾರ್ದು, ಅದು ಮೂರ್ಖತನ ಅಂತ. ಇನ್ನೊಂದು, ನಿಮ್ಮ ಕಾಲೆಳೆಯಲು ಪ್ರಯತ್ನ ಪಡುವ ವ್ಯಕ್ತಿಗಳು ನಿಮ್ಮ ಕಾಲ ಕೆಳಗಿರ್ತಾರೆ. ಹೌದಲ್ವಾ? ನಮ್ಮನ್ನು ಕಾಲೆಳಿಬೇಕು ಅಂತಂದರೆ ಅವ್ರು ನಮ್ಮ ಕಾಲು ಕೆಳಗೆ ಕೂತ್ಕೊಂಡು ತಾನೇ ಇಳಿಬೇಕು, ಅಲ್ಲಿಗೆ ನಮ್ಮ ಕಾಲು ಕೆಳಗೆ ತಾನೇ ಇರ್ತಾರವರು. ಅತಿಯಾದರೆ ಅಮೃತವೂ ಕೂಡ ವಿಷವಂತೆ ನೆನಪಿರಲಿ. ಎಲ್ಲ ಅಷ್ಟೇ, ಜಾಸ್ತಿ ಆದರೆ ಸ್ವೀಟು ಅಷ್ಟೇ, ಸಿಹಿ ಅಂದ್ಬಿಟ್ಟು ಜಾಸ್ತಿ ತಿಂದರೆ ಅದರಿಂದ ನಮ್ಮ ಕಾಯಿಲೆ ಜಾಸ್ತಿ ಆಗುತ್ತಲ್ವಾ? ಹಂಗೆ ಯಾವುದೇ ಆದರೂ ಅತಿ ಆದರೂ ಅಮೃತನೂ ವಿಷ. ವಿಧಿಯ ಮುಂದೆ ದುಡ್ಡು ದೊಡ್ಡಸ್ತಿಗೆ ಎಲ್ಲ ಏನು ಪ್ರಯೋಜನ ಇಲ್ಲ. ಕಾಲನ ಕರೆ ಬಂದಾಗ ನಾವೆಲ್ಲ ಹೋಗಲೇಬೇಕು ಅಲ್ವಾ? ಎಷ್ಟು ಸತ್ಯ ಅಲ್ವಾ?